ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇನಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದ ಸಾಧಕರಿಗೆ ಗ್ರಾಮದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮಿಗಳು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಎಸ್ಎಂ ರಾಹುತ್ನವರ ಮಾಜಿ ಚೇರ್ಮನ್ನರು, ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಉಪನ್ಯಾಸಕರಾಗಿ ಶ್ರೀಧರ್ ಅಸಂಗಿಹಾಳ್ ಉಪನ್ಯಾಸಕರು ಹಾಗೂ ಯುವ ಸಾಹಿತಿಗಳು, ಅತಿಥಿಗಳಾಗಿ ಶ್ರೀ ಸಿಎಸ್ ರಾಯ್ನಾಯ್ಕರ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಡಿಬಿ ಮಲ್ಲೂರ್, ಶ್ರೀ ಸಿದ್ರಾಮ್ ಮಾರಿಹಾಳ್ ಕೆಎಎಸ್, ಶ್ರೀ ಮಲ್ಲಪ್ಪ ರಾಹುತ್ನವರ ಕೆಎಎಸ್, ಶ್ರೀ ಶಿವಾನಂದ ಗುಡುಕ್ನಟ್ಟಿ ಸಿಪಿಐ, ಬಸವರಾಜ್ ಕರ್ವಿನ್ಕೊಪ್ಪ ಡಿವೈಎಸ್ಪಿ ಇವರುಗಳನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಸತ್ಕರಿಸಲಾಯಿತು. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಎಸ್ಆರ್ ದಿನಿಮನಿ ಶಿಕ್ಷಕರು ಹಾಗೂ ಪ್ರಾರ್ಥನೆ ಮತ್ತು ನಾಡಗೀತೆಯನ್ನು ಶ್ರೀ ಲಿಂಗನಾಯಕ್ ರಾಯನಾಯ್ಕರ್ ಸಾರಿಗೆ ಇಲಾಖೆ ಇವರು ನಡೆಸಿಕೊಟ್ಟರು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಕೂಡಿಕೊಂಡು ಉದ್ಘಾಟಿಸಿದರು. ಸ್ವಾಗತ ಭಾಷಣ ಹಾಗೂ ಮಾಲಾರ್ಪಣೆಯನ್ನು ಶ್ರೀ ಸಿದ್ದರಾಮಗೌಡ ರಾಯನಾಯ್ಕರ್ ಹಾಗೂ ಉಪನ್ಯಾಸಕರು, ಪ್ರಾಸ್ತಾವಿಕ ಭಾಷಣವನ್ನು ಶ್ರೀ ಎಸ್ಎಸ್ ಮೆಟಿಗಟ್ಟಿ ನಿವೃತ್ತ ಪ್ರಧಾನ ಗುರುಗಳು ನೆರವೇರಿಸಿದರು. ಇಂಚಲ ಗ್ರಾಮವು ಶಿಕ್ಷಣ ಕಾಶಿ ಎಂದು ಪ್ರಖ್ಯಾತಿ ಪಡೆದಿದೆ. ಶ್ರೀ ಸಿದ್ದರಾಮ ಶಿವಯೋಗಿಗಳು ಇಂಚಲ ಎನ್ನುವುದು ಒಂದು ಮುತ್ತಿನ ಗೊಂಚಲ ಆಗುವುದು ಎಂದು ಹೇಳಿದ್ದರು. ಆ ಮಾತು ಇವಾಗ ಸತ್ಯವಾಗಿದೆ ಎಂದು ನುಡಿದರು. ಸೈನ್ಸ್ ಇದೆ, ನಾನು 2007 ಫಸ್ಟ್ T20 ವರ್ಲ್ಡ್ ಕಪ್ ಮ್ಯಾಚ್ ಇದೆ. ನಾವು ಮನ್ಯಾಗ ಕುಂತ ಇಬ್ಬರ ಮ್ಯಾಚ್ ನೋಡ್ತಿದ್ವು. ಯಾರಂತಂದ್ರೆ ನಾನು ಮತ್ತೆ ಮೆಡಗಟ್ಟಿ ಕಾಕ. ನಮ್ಮ ಮನೆ ಇದ್ರಿಗೆ ಅವ್ರ ಮನೆ ಮಾತಾಡ್ತಾರ ಮನೆ ಒಳಗಡೆ ಅವರು ಅಲ್ಲಿದ್ರು. ಅವ್ರ ಮನೆ ಒಳಗಡೆ ಇದ್ರಾಗ ಅವರು ನಾವು ಇಬ್ಬರ ನೋಡ್ತಿದ್ವು. ಸಿಗೋ ಬೇಯ್ತಿದ್ಲ ಒಳಗ. ನಿಮ್ಮಿಬ್ಬರಿಗೂ ಅಪ್ಪ ಅಮ್ಮಗೆ ಬುದ್ಧೇ ಇಲ್ಲ. ಅವನ್ ಬೆಳಿಗ್ಗೆ ಎಕ್ಸಾಮ್ ಅಂತ ಇಬ್ರು ಕೂಡಿ ಮ್ಯಾಚ್ ನೋಡಾತಾರೆ ಅಂತ ಹೇಳಿ ಕೆಲಸ ಬೈತಿದ್ರು ಅವ್ರು. ಕಾಕ ಒಂದ್ ಮಾತು ಹೇಳ್ತಿದ್ರ. ಈಗ ಅವ್ನು ಎದ್ದು ಹೊರಗಾಯ್ತು ಕಳಿಸಿನ ಅಂತ ನಾವು ಹೋಗಿ ಓದ್ತಾನಂತ ಮಾಡಿದೆ. ನನಿ ಓದೋದನ ಇಲ್ಲ, ಅವ ಮೂರ್ ತಾಸು ಮ್ಯಾಚ್ ನೋಡ್ಲೆ ಉಳ್ ಟೈಮ್ ಸಂಚಾರ ಓದ್ಕೋತಿರ್ತಾನ ಅಂತ ಹೇಳಿ ಕೆಲಸ. ನಾ ಸಂಚಾರ ನಮ್ ಮನೆ ಬಿಟ್ಟು ಹೊರಗೆ ಬರ್ತಿರ್ಲಿ ಓದ್ಕೋತಿದ್ದೆ. ಯಾಕಂತಂದ್ರ ಕಾಕ ನಾನು ಇವಾಗ ಒಂದು ನಂಬಿಕೆ ಇಟ್ಟನು. ಮ್ಯಾಚ್ ನೋಡ್ದನು ಮ್ಯಾಚ್ ನೋಡ್ ಹೊರಗಡೆ ಮತ್ತ ಆ ಟೈಮ್ದಾಗ ಹಿಂದ ಆ ಮ್ಯಾಚ್ ಬಿಟ್ಟು ಹೊರಗಿನ ಟೈಮ್ ಇಲ್ಲ ಹೊರಗಡೆ ಅಂತಂದ್ರ ಕಾಕೋ ಮಗನ ಏನ್ ಮಾಡತ್ತೀ ಇಲ್ಲ. ನಾನು ಸಣ್ಣ ಅವ್ರ ಬಗ್ಗೆ ರಾಜರತ್ನ ಅಂತೇಳಿ ಪುಸ್ತಕ ಬರೆದು ಪ್ರಿಂಟ್ ಹಾಕಿ ಅದನ್ನ ತಗೊಂಡು ಹೋಗಿ ರಾಜ್ ಕುಟುಂಬದವರ ಕೈಯಾಗಿಟ್ಟರು. ಇದು ಅವರ ಕ್ಷೇತ್ರದಲ್ಲಿ ಸಾಧನೆ ಅಲ್ಲ, ಸಾಧನೆ. ನಮ್ಮಲ್ಲೂ ಅಂತ ರಿಟೈರ್ಡ್ ಆದ್ರು, ಒಳ್ಳೆ ಶಿಕ್ಷಕರಂತ ರಿಟೈರ್ಡ್ ಆದ್ರು. ರಿಟೈರ್ಡ್ ಆದ್ಮೇಲೆ ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ಚೇರ್ಮನ್ ಆಗಿ ಸಾಕಷ್ಟು ಸಾಮಾಜಿಕ ಕಾರ್ಯ ಒಂದು ಸಂಸ್ಥೆ ನಡೆಸುವ ಸುಮ್ಮನೆ ಅಲ್ಲ. ಅವರ ಕ್ಷೇತ್ರದಲ್ಲಿ ಅವರ ಸಾಧನೆ ರಾಹುಲ್ನವರು ಗುರುಗಳು ಏನೇ ಒಂದು ಊರು ಹಿರಿತಾರೆ, ಏನೇ ಬರಲಿ ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಅದು ಅವರ ಮಟ್ಟದಲ್ಲಿ ಅವರ ಕ್ಷೇತ್ರದಲ್ಲಿ ಅವ್ರದ್ದು ಒಂದು ಸಾಧನೆ. ಹೀಗೆ ಎಲ್ಲಾ ರೀತಿಯಲ್ಲಿ ಸಾಧನೆ ನಡೀತಾ ಇರ್ತದೆ. ಬಟ್ ಈಗೇನ್ ಕಾಲ ಏನಾಗಿದೆ ಅಂದ್ರೆ ಈ ನೌಕರರ ಮಟ್ಟದಲ್ಲಿ ಬಹಳ ಅದನ್ನು ವಿಶೇಷವಾಗಿ ಸ್ವಲ್ಪ ಗುರುತಿಸ್ತಾರೆ. ಹೀಗಾಗಿ ಏನಾಗಿದೆ ನಮ್ದು ಸಹ